ಆತ್ಮೀಯ S16 ನ್ಯೂಸ್ ವೀಕ್ಷಕರಿಗೆ ನಾನು ನಿಮ್ಮ MI ಜ್ಯೋತ ಅವರು ಅಥವಾ ಮಲ್ಲಪ್ಪ ಜ್ಯೋತ ಅವರು ಸ್ವಾಗತಿಸ್ತಾ. ಇವತ್ತು ಬಹಳ ಪ್ರಮುಖವಾದ ವಿಷಯ, ಈಗ ನಿಮಗೆ ಗೊತ್ತಿದೆ ಮೂಡಲಗಿಯಲ್ಲಿ ಈ ಕನ್ನಡದ ಜಾತ್ರೆ ಅಥವಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಅದರ ಅಧ್ಯಕ್ಷರಾಗಿ ನಮ್ಮ ಪ್ರೊಫೆಸರ್ ಚಂದ್ರಶೇಖರ ಅಕ್ಕಿಯವರು, ಗೋಕಾಕದವರು, ಆತ್ಮೀಯ ಗುರುಗಳು, ಅನೇಕ ವಿದ್ಯಾರ್ಥಿಗಳನ್ನು ತಯಾರಿಸಿದವರು, ಕನ್ನಡ ನಾಡಿಗೆ ವಿಶೇಷವಾಗಿ ಕಲಿಕೆಯ ಮೂಲಕ, ಕಲಿಸುವ ಮೂಲಕ, ಬರೆಯುವ ಮೂಲಕ, ಬರೆಯುವವರನ್ನು ತಯಾರು ಮಾಡುವ ಮೂಲಕ ಭಾಷೆ ಸೇವೆ ಸಲ್ಲಿಸಿದಂಥ ಕಳೆದ 50 ವರ್ಷಗಳಿಂದ ತಮ್ಮ ಜೀವನದ ಬಹುಮೂಲ್ಯ ಸಮಯವನ್ನು ಕನ್ನಡಕ್ಕಾಗಿ ವ್ಯಯ ಮಾಡಿದಂಥ ನಮ್ಮ ಸಮ್ಮೇಳನಾಧ್ಯಕ್ಷರಂತ ಈಗಾಗಲೇ ಹೇಳಿದ ಪ್ರೊಫೆಸರ್ ಚಂದ್ರಶೇಖರ ಅಕ್ಕಿಯವರ ಮಾತುಗಳು ಬಹಳ ಚೆನ್ನಾಗಿ ಮೂಡಿಬಿದ್ದಿದೆ. ಅಷ್ಟೇ ಅಲ್ಲ, ಅವರ ಅನುಭವದ ಮಾತುಗಳಿಂದಾಗಿ ವಿಶೇಷವಾಗಿ ಕರ್ನಾಟಕದಲ್ಲಿ ಈ ಸತಿ ಕನ್ನಡಕ್ಕಾಗಿ ನಾವು ಏನು ಮಾಡಬೇಕು ಅನ್ನುವಂಥದ್ದು ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿ ಬರ್ತಾಯಿದ್ರು. ಅದರಲ್ಲೂ ಕನ್ನಡಕ್ಕಾಗಿ ದುಡಿದಂಥವರು, ಕನ್ನಡಕ್ಕಾಗಿ ಹೋರಾಡಿದಂಥವರ ಎಲ್ಲರನ್ನೂ ನೆನೆಸಿಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ ಆ ಒಂದು ಭಾಷಣದಲ್ಲಿ. ವಿಶೇಷವಾಗಿ ಈ ಮೂಡಲಗಿಯ ಸಾಹಿತ್ಯ ಸಮ್ಮೇಳನದ ಭಾಷಣ ಒಂದಿಷ್ಟು ಪ್ರಿಸರ್ವ್ ಮಾಡಿಡುವಂಥದ್ದು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಯಾಕಂದರೆ ಎಲ್ಲ ಸಾಹಿತಿಗಳು, ಬಸವರಾಜ್ ಕಟ್ಟಿಮನಿಯವರಾಗಿರ್ಬೋದು, ಕುವೆಂಪು ಅವರಾಗಿರ್ಬೋದು, ಬೇಂದ್ರೆಯವರಾಗಿರ್ಬೋದು, ಕುಂದನಗಾರರವರಾಗಿರ್ಬೋದು, ಅನೇಕರು ಒಂದಲ್ಲ ಎರಡಲ್ಲ ಮೂರಲ್ಲ ಕನ್ನಡದ, ಅದರಲ್ಲೂ ಉತ್ತರ ಕರ್ನಾಟಕದ, ಅದರಲ್ಲೂ ಹೈದರಾಬಾದ್ ಕರ್ನಾಟಕ ಎಲ್ಲ ಭಾಗಗಳನ್ನು ಎಚ್ಚರಿಸಿಕೊಂಡು ನೆನಪಿಸಿಕೊಂಡು ವಿಶೇಷವಾಗಿ ಜಿಲ್ಲೆಯ ಎಲ್ಲ ಜನರನ್ನು, ಎಲ್ಲ ಸಾಹಿತಿಗಳನ್ನು, ಕೌಜಲ್ಯ ನಿಗಮ ಆಗಿರ್ಬೋದು, ಅದೇ ಕಾಲಕ್ಕೆ ಕುರುಗುಡಿ ತಿಮ್ಮನ್ನ ಅವರ ತಮ್ಮಣ್ಣವರಾಗಿರ್ಬೋದು, ಒಂದು ಎರಡು ಹೆಸರು ಹೇಳಲಿಕ್ಕೆ ಸಹಿತ ನೆನಪಿಡಲಿಕ್ಕೆ ಕಷ್ಟದ ವಿಷಯ. ಅಷ್ಟೆಲ್ಲನೂ ತಮ್ಮ ಭಾಷಣದ 34 ಪುಟಗಳ ಭಾಷಣವನ್ನು ಇವತ್ತು ಓದುವ ಜೊತೆಗೆ ಅದನ್ನು ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ಹೋಗಿದ್ದು ನೆನಪಿಡುವಂಥದ್ದು. ಮತ್ತು ಅದೆಲ್ಲ ವಿಶ್ಲೇಷಣೆ ಇವತ್ತು ಅನಿವಾರ್ಯದ. ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅಂತೇಳಿದ್ದು, ಚಲುವ ಕನ್ನಡ ನಾಡು ಆಗ್ಯದ ಅನ್ನುವಂಥ ಮೂಲಭೂತ ಪ್ರಶ್ನೆಯನ್ನು ಇವತ್ತು ಮಾಡಿದ್ದಾರೆ. ಇದು ಭಾಳ ಮಹತ್ವದ್ದು. ಏನು ನಾವು ಸಾಧನೆ ಮಾಡಿದ್ದೀವಿ? ಆರಂಭದಲ್ಲಿದ್ದಂಥ ಸಮಸ್ಯೆಗಳು ಇವತ್ತಿಗೂ ಇದ್ದಾವ? ಇವತ್ತಿಗೂ ಕನ್ನಡಕರಿಗಾಗಿ ಒದ್ದಾಡ್ತಾ ಇದ್ದೀವಿ? ಕನ್ನಡ ಮಾಧ್ಯಮದಲ್ಲಿ ಕರೆಯೋದಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದೀವಿ? ಉದ್ಯೋಗಗಳು ಸೃಷ್ಟಿ ಇಲ್ಲ ಕರ್ನಾಟಕದಲ್ಲಿ, ಏನು ಮಾಡೋದು ಅನ್ನುವಂಥ ಪ್ರಶ್ನೆಯನ್ನು ಸಹ ಹೆಚ್ಚಿದ್ದಾರೆ ಅವರು. ಮತ್ತು ಕನ್ನಡ ಕಡ್ಡಾಯ ಆಗಬೇಕು ಅನ್ನೋದಕ್ಕೆ ಯಾವ ರೀತಿ ನಮ್ಮ ಸುಪ್ರೀಂ ಕೋರ್ಟ್ ವಿರೋಧ ಆಯಿತು ಅನ್ನೋದನ್ನು ಸಹಿತ ಭಾಳ ಸ್ಪಷ್ಟವಾಗಿ ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ. ಮತ್ತು ಇದಕ್ಕಿಂತ ಹೆಚ್ಚಿಗೆ ಕನ್ನಡ ಭಾಷೆ ಕಾನೂನಿಗಿಂತಲೂ ಅದು ಅನ್ನದ ಭಾಷೆ ಆಗುವಂಥದ್ದಕ್ಕೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಹಿತ ಅವರು ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ವಿಶೇಷ ಇನ್ನೂ ಅಷ್ಟು ಏನಪ್ಪ ಅಂದ್ರೆ, ಕೆಲವೊಂದಿಷ್ಟು ಹಕ್ಕು ಒತ್ತಾಯಗಳನ್ನು ಮಾಡಿ ಏನನ್ನು ಮಾಡಬೇಕಾಗ್ಯದಪ್ಪ ಕನ್ನಡಕ್ಕೆ, ಏನು ಬೇಕು, ಮತ್ತು ಬೆಳಗಾವಿ ಜಿಲ್ಲೆಯ ಮಟ್ಟಕ್ಕೆ ಏನು ಬೇಕು, ಅದೇ ರಾಜ್ಯ ಮಟ್ಟದಲ್ಲಿ ಏನು ಬೇಕಾಗ್ತದೆ, ಇದೆಲ್ಲದರ ಬಗ್ಗೆಯೂ ಸಾರಾಸಾರವಾಗಿ ತಮ್ಮ ವೈಚಾರಿಕ ಲಹರಿ ಅಷ್ಟೇ ಕಾವ್ಯಾತ್ಮಕವಾದ ಹಿಡಿತದಲ್ಲಿ ನಮಗೆಲ್ಲ ತಿಳಿಯುವ ಹಾಗೆ ಸರಳ ಭಾಷೆಯಲ್ಲಿ ಅದನ್ನು ಪ್ರಯತ್ನ ಮಾಡಿದ್ದಾರೆ, ಮಾಡಿ ಹೇಳಿದ್ದಾರೆ. ಆದರೆ ಇದರ ಅನುಷ್ಠಾನಗೊಳಿಸೋರು ಯಾರು ಅಂತ ಪ್ರತಿಯೊಂದು ಸಮ್ಮೇಳನದಲ್ಲೇ ನಮ್ಮ ಸಾಹಿತಿಗಳು, ಚಿಂತಕರು, ವೈಚಾರಿಕರು, ವೈಜ್ಞಾನಿಕ ನೆಲೆಗಟ್ಟಿನ ಸಾಹಿತಿಗಳು ಎಲ್ಲ ಪಾಪ ಸಲಹೆ ಸೂಚನೆ ಕೊಟ್ಟೇ ಕೊಡ್ತಿರ್ತಾರೆ. ನಮ್ಮ ಸರ್ಕಾರಗಳು ಆ ಭಾಷಣವನ್ನು ಆವತ್ತು ಕೇಳಿ ಸಾಯಂಕಾಲ ಮತ್ತು ಮೂಲೆಯಲ್ಲಿ ಮುಚ್ಚಿಡುವಂಥ ಕೆಲಸ ಮಾಡೋದ್ರಿಂದಾಗಿ ಇಲ್ಲಿವರೆಗೆ ಕನ್ನಡದ ಬೆಳವಣಿಗೆ ಏನಾಗಬೇಕಾಯಿತು, ಕನ್ನಡ ಭಾಷೆ ಒಂದು ಬದುಕುವ ಭಾಷೆ ಆಗಬೇಕಾಯಿತು, ಅದು ಆಗ್ತಾಯಿದೆ. ಇನ್ನೂ ಹೋರಾಟ ಮಾಡೋದಾಗಿರ್ಬೋದು, ಅನೇಕ ಸಂಘಟನೆಗೆ ಇಟ್ಕೊಳ್ಬೇಕಾಯಿತು, ಕರವೇ ಅಂತೀವಿ, ಮತ್ತೇನೋ ಅಂತೀವಿ, ಕನ್ನಡಕ್ಕೆ ಹೋರಾಡೋ ಸಂಘಗಳು ಅಂತೀವಿ, ಕನ್ನಡಕ್ಕೆ ಎತ್ತು ಕೈ ಎತ್ತು ಅಂದು ಹೇಳ್ತಿದ್ವಿ, ಇವತ್ತು ಎತ್ತು ಎತ್ತು ಅಂತ ಹೇಳ್ತಾ ಇದ್ವಿ. ಹೋಗ್ಬೇಕಾಯ್ತಲ್ಲ, ಇದು 1956 ನಂತರ ಈ ಸಂಘಟನೆ ಆಗಿತ್ತು, ಮೈಸೂರು ಇತ್ತು ನಂತರ ಕರ್ನಾಟಕ ಆಯಿತು, ಎಲ್ಲನೂ ಆಯಿತು. ಆದರೆ ಇವತ್ತು ವಿಷಯದ ಕನ್ನಡದ ಯಾವತ್ತೇನು ಸಮಸ್ಯೆ ಇದ್ದು ಇವತ್ತು ಇದ್ದಾವೆ ಅಂತೇಳಿ ತಮ್ಮ ಭಾಷಣದುದ್ದಕ್ಕೂ ಅವ್ರು ಹೇಳ್ತಾ ಹೋಗ್ತಾ ಇದ್ದಾರೆ. ಎಂಥ ಒಂದು ಎಂಥ ಉನ್ನತ ಮಟ್ಟದ ನಮ್ಮಲ್ಲಿ ಸಾಹಿತಿಗಳು, ವಿಮರ್ಶಕರು, ಚಿಂತಕರು ಬಂದರೂ ಸಹ ಇದಕ್ಕೆ ಪರಿಹಾರ ಸಿಕ್ಕಿಲ್ಲ, ಮತ್ತು ಸಿಗುವ ಸಾಧ್ಯತೆಗಳಿದ್ದಾವೆ ಇನ್ನೊಂದು ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಎಲ್ಲಿವರೆಗೆ ಕನ್ನಡ ಭಾಷೆ ಒಂದು ಅನ್ನದ ಭಾಷೆ ಅಥವಾ ಒಂದು ಉದ್ಯೋಗದ ಭಾಷೆ ಆಗುವುದಿಲ್ಲವೋ ಅದು ಜೀವಂತ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನು ನಮ್ಮಲ್ಲಿ ಬಂದಾಗ, ಚರ್ಚೆಯಲ್ಲಿ ಬಂದಾಗ ಅಂದಂಥ ಮಾತುಗಳನ್ನು ಈಗ ನೀವು ಕೇಳಿದಿರಿ, ಆ ಮಾತುಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಇಡೀ ಅವರ ಭಾಷಣದುದ್ದಕ್ಕೂ ಈ ನಮ್ಮ ರಾಜ್ಯದ ಸರ್ಕಾರವನ್ನು ಎಚ್ಚರಿಸುವಂತಹ ಮಾಡಿರಿ, ಕಡ್ಡಾಯ ಮಾಡಿರಿ ಅಂತ ಹೇಳೋದಷ್ಟೇ ಅಲ್ಲ, ಕಡ್ಡಾಯ ತಾನಾಗೆ ಆಗುವಂಥದ್ದು ಹೆಂಗೆ ಸಾಧ್ಯ ಅನ್ನುವಂಥ ಮಾತುಗಳು ಸಹಿತ ಅವ್ರು ಭಾಳ ಸೂಕ್ಷ್ಮವಾಗಿ ಹೇಳ್ತಾ ಇರ್ತಾರೆ. ಆರಂಭದಿಂದ ಅಂತ್ಯದವರೆಗಿನ ಆ ಒಂದು ಭಾಷಣ ಕೇಳ್ತಾ ಕೇಳ್ತಾ ಹೋದ್ರೆ ನಮಗೆ ಏನೇನಪ್ಪ ಮಾಡಬೇಕು ಅನ್ನುವಂಥ ಒಂದು ಸ್ಪಷ್ಟ ಚಿತ್ರಣ ಬರಲಿಕ್ಕೆ ಆಗ್ತದೆ. ಯಾಕೆಂತಂದರೆ
ಈ ಒಂದು ಹಿನ್ನೆಲೆಯಲ್ಲಿ ನಾವು ವಿಚಾರ ಮಾಡಿದಾಗ ಅವರು ಬಹಳ ಸೂಕ್ಷ್ಮವಾಗಿ ಮತ್ತು ಮೃದುವಾಗಿ ಉದ್ಯೋಗ ಸೃಷ್ಟಿ ಮಾಡುವಂಥ ಕ್ಷೇತ್ರ ಯಾವುದನ್ನೋದನ್ನು ಕೊನೆ ಕೊನೆಗೆ ಬಂದು ಹೇಳ್ತಾ ಇದ್ದಾರೆ. ಕೊನೆಯ ಒಂದು ಪ್ಯಾರಾದಲ್ಲಂತೂ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇಲ್ಲೇನಪ್ಪ ಅಂದರೆ ಕೃಷಿಗೆ ಮಾರುಕಟ್ಟೆ ಬೇಕು ಅಂತೇಳಿ. ಈ ಮಾತನ್ನು ಭಾಳ ನೆನಪಿಡಬೇಕಾಗಿದೆ. ಹೆಚ್ಚು ಬೆಳಿಬೇಕು, ಮಾಡಬೇಕು, ಸಾವಯವ ಮಾಡಿ ಅವರೊಬ್ಬರು ರೈತರು ಕೇವಲ ಸಾಹಿತಿ ಮಾತ್ರ ಅಲ್ಲ, ವಿಮರ್ಶಕರು ಮಾತ್ರ ಅಲ್ಲ, ಕೃಷಿ ಅನ್ನುವಂಥ ಕೃಷಿ ಕೊಟ್ಟು ಕವಿ ಆದಂಥವರಲ್ಲ, ಅದನ್ನು ಮೀರಿದವರು ಒಬ್ಬ ಮನುಷ್ಯನಾಗಿ ಬದುಕಿದಂಥವರು, ಒಬ್ಬ ಗುರುವಾಗಿ ಬಾಳಿದಂಥವರು. ಇಂಥವರು ಕೊನೆಗೆ ಬಂದು ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಸೃಷ್ಟಿ ಉದ್ಯೋಗ ಸೃಷ್ಟಿ ಮಾಡೋ ಕ್ಷೇತ್ರ ಯಾವುದು? ಡಿಸ್ಟ್ರಿಕ್ಕರ್ನ ಬಗ್ಗೆ ಮಾತಾಡ್ತಾರೆ, ಮತ್ತೆ ಎಲ್ಲರೂ ಮಾತಾಡ್ತಾರೆ. ಕೊನೆಗೆ ಬಂದು ಆ ಮಾತನ್ನು ಹೇಳ್ತಾ ಇದ್ದಾರೆ, ಈ ದೇಶದ ಮುಖ್ಯ ಉದ್ಯೋಗ ಕೃಷಿ. ಕೃಷಿಗೆ ಎಲ್ಲಿವರೆಗೆ ಬೆಲೆ ಬರೋದಿಲ್ಲವೋ, ಬೆಳೆದ ಬೆಳೆಗೆ ಬೆಲೆ ಬರೋದಿಲ್ಲವೋ, ಅಲ್ಲಿವರೆ ನಮ್ಮ ಬದುಕು ಇದೇ ರೀತಿ ಹೋಗುವಂಥದ್ದು. ಯಾಕೆಂತಂದರೆ ಸರ್ಕಾರದ ದುಡ್ಡು ಎಲ್ಲಿ ತರ್ತದೆ? ಹೇಗಪ್ಪ ಅಂತ ಟ್ಯಾಕ್ಸ್ ಸಾಕಷ್ಟು ಕಲೆಕ್ಷನ್ ಮಾಡ್ತಿರ್ಬೋದು. ಸ್ವತಃ ಸಿದ್ದರಾಮಯ್ಯವರು ಹೇಳುವಾಗ ವರ್ಷಕ್ಕೆ 3-4 ಲಕ್ಷ ಕೋಟಿಗಳವರೆಗೆ, ಮುಂದಿನ ದಿನದಲ್ಲಿ 5 ಲಕ್ಷ ಕೋಟಿಗಳವರೆಗೆ ಅವರು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಿರ್ಬೋದು. ಆದರೆ ಅದು ಕನ್ನಡಕ್ಕೆ ಎಷ್ಟು ಬೇಕಾಗ್ತದೆ ದುಡ್ಡು ಇದರಲ್ಲಿ ಅನ್ನುವಂಥದ್ದನ್ನು ಭಾಳ ಇನ್ಡೈರೆಕ್ಟಾಗಿ ಮಾತಾಡಿದ್ದಾರೆ. ಅಂದರೆ ಕೃಷಿಗೆ ನೀವು ಎಲ್ಲಿವರೆಗೆ ಮಾರ್ಕೆಟ್ ಕೊಡೋದಿಲ್ಲವೋ, ಅವನು ಬೆಳೆದ ಬೆಳೆಗೆ ನೀವು ಬೆಲೆ ಯಾವಾಗ ಕೊಡೋದಿಲ್ಲೋ, ಇದು ಇದೇ ರೀತಿ ಹೋಗುವಂಥದ್ದು ಅಂತ. ಮತ್ತು ಪ್ರತಿಯೊಂದು ಹಳ್ಳಿಯೂ ಶಿಕ್ಷಣ ಕೇಂದ್ರ ಆಗಬೇಕು ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ ಹೇಳ್ತಾ ಇರ್ತಾರೆ. ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಸಾಹಿತಿಗಳು ಬಂದು ಹೋದಂಥವ್ರು ಎಷ್ಟೊಂದು ತೊಂದರೆ ತೆಗೆದುಕೊಂಡ್ರು, ಏನೇನು ಮಾಡಿದರು ಅನ್ನುವಂಥ ಮಾತುಗಳನ್ನ. ಮತ್ತು ಕನ್ನಡದ ಅನೇಕ ಶ್ರೇಷ್ಠ ಬೆಳಗಾವಿಯಲ್ಲಿ ನಮ್ಮ ಗೋಕಾಕದವರಾದಂಥ ನಂದಿಮಠ ಆಗಿರ್ಬೋದು, ಅಥವಾ ಶಿಚ ನಂದಿಮಠ ಆಗಿರ್ಬೋದು, ಇನ್ನುಳಿದ ಅನೇಕ ಬಸವನಮಠವರಾಗಿರ್ಬೋದು, ಅಥವಾ ನಮ್ಮ ಧಾರವಾಡದಾಗಿರ್ಬೋದು, ಚಿಕ್ಕೋಡಿಯಲ್ಲಿ ಆಗಿರ್ಬೋದು, ಮತ್ತೊಂದು ಕಡೆ ಆಗಿರ್ಬೋದು, ಎಲ್ಲ ಕಡೆಯೂ ಸಾಹಿತಿಗಳು ಏನು ವರ್ಕ್ ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾ ಹೇಳ್ತಾ ಅವರೆಲ್ಲರೂ ಇವತ್ತಿಗೂ ಅವರೆಲ್ಲರಿಗೂ ಒಂದು ಏನಪ್ಪ ಅಂತಂದ್ರೆ ನಮ್ಮನ್ನು ಸಲ್ಲಿಸುವ ಜೊತೆಗೆ ಕನ್ನಡ ಉಳಿಯುವರೆಲ್ಲ ಕಾರಣರು ಅಂತ ಮಾತು ಹೇಳ್ತಾ ಇದ್ದಾರೆ. ಅದಕ್ಕೆ ಇವತ್ತು ಮತ್ತೆ ಕನ್ನಡ ಉಳಿಬೇಕಾಗ್ಯದ, ಚಲೋ ಕನ್ನಡ ಆಗಬೇಕಾಗಿದ್ದು, ಚಲೋ ಕರ್ನಾಟಕ ಆಗಬೇಕಾಗಿದ್ದು. ಇವತ್ತು ಕರ್ನಾಟಕ ಆಗ್ಯದ, ಮೈಸೂರಿಗೆ ಎಲ್ಲನೂ ಸರಿನಾ, ಆದರೆ ಎಲ್ಲರಿಗೂ ಬದುಕಿ ಬಾಳುವಂಥ ಶಕ್ತಿಯನ್ನು ಕೊಡುವ ಶಕ್ತಿ ಇನ್ನೂ ನಮಗೆ ಬಂದಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅವ್ರ ಮಾತನ್ನು ಕೇಳ್ತಾ ಹೋದಾಗ ಹೌದಲ್ಲಪ್ಪ ಇವೆಲ್ಲ ಆಗಬೇಕಾಗಿತ್ತು. ಇಂಥ ಮಹಾನ್ ಕವಿಗಳು, ಲೇಖಕರು, ಚಿಂತಕರು ಬಂದರೂ ಸಹಿತ ನಮ್ಮ ಸಮಸ್ಯೆ ಎಲ್ಲಿದನೋ ಅಲ್ಲೇ ಅದ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಸೂಕ್ಷ್ಮವಾಗಿ ಮತ್ತೊಂದು ಕಡೆ ಅವರು ಒಂದು ಕೆಲವು ಕಡೆ ವ್ಯಕ್ತ ಮಾಡಿದಂಗೆ ಇದಕ್ಕೆಲ್ಲ ನಾವು ಕಾವ್ಯಕ್ಕೆ ಶಿಕ್ಷಣಕ್ಕೆ ಮಹತ್ವವನ್ನು ಕೊಡಲಾರದ ಕೈದಿಲ್ಲ ಆಗ್ಯದ ಅನ್ನುವಂಥ ಮಾತನ್ನು ಸಹಿತ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ಈ ಎಲ್ಲ ನೆಲೆಯಲ್ಲಿ ಅವರ ಭಾಷಣ ಇವತ್ತೊಂದು ಮತ್ತು ಓದುವಂತಹ, ಮತ್ತು ನೋಡುವಂತಹ, ಜೊತೆಗೆ ಅವರ ಸಲಹೆಗಳನ್ನು ಪಾಲಿಸುವಂಥದ್ದು ಬಹಳ ಮಹತ್ವದ. ಮತ್ತು ಹಾಕೊತ್ತಾ ಇದರಲ್ಲೇ ಒಂದಿಷ್ಟು ಯಾವ ಮೂರ್ತಿಗಳು ಏನು ಮಾಡಬೇಕಾಗಿದೆ, ಯಾವ ಕವಿಗಳದ್ದು, ಯಾವ ಲೇಖಕರದ್ದು, ನಮ್ಮ ಆನಂದ ಕಂದರ ಬಗ್ಗೆ ಆಗಿರ್ಬೋದು, ಬೆಟಗೇರಿ ಕೃಷ್ಣರವರ ಬಗ್ಗೆ ಆಗಿರ್ಬೋದು, ಇನ್ನುಳಿದ್ರ ಬಗ್ಗೆ ಆಗಿರ್ಬೋದು, ಕೆಲವು ಕಡೆ ನಾವು ಈಗಾಗಲೇ ಒಂದಿಷ್ಟು ಅವ್ರ ಹೆಸರಿನ ಭವನಗಳ ಸಹಿತ ಕಟ್ಟಿದ್ದೀವಿ. ಅದ್ರ ಜೊತೆ ಇನ್ನಷ್ಟು ಭವನಗಳು ಆಗಬೇಕಾಗಿದೆ ಅಂತ ಮಾತಾಡ್ತಾ ಇದ್ದಾರೆ. ಕನ್ನಡ ಉಳಿವಿಗಾಗಿ, ಕನ್ನಡ ಬೆಳಿವಿಗಾಗಿ ಎಲ್ಲರೂ ಕೂಡಿ ದುಡಿಯುವುದಷ್ಟೇ ಅಲ್ಲ, ಸರ್ಕಾರ ಸಹಿತದಲ್ಲಿ ಕೈ ಜೋಡಿಸ್ಬೇಕಾಗಿದೆ, ಜನರ ಸಾಮಾನ್ಯರು ಸಹಿತ ಕೈ ಜೋಡಿಸ್ಬೇಕಾಗಿದೆ. ಇದೆಲ್ಲ ಜೋಡಿಸ್ಬೇಕಾಗ್ತದ್ರೆ ಏನಪ್ಪ ಅಂದರೆ ಉದ್ಯೋಗ ಸೃಷ್ಟಿ ಆಗಬೇಕು. ಅವೋ ಇಲ್ಲ, ನಮ್ಮ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಉದ್ಯೋಗ ಸೃಷ್ಟಿ ಹೆಂಗೆ ಆಗ್ತದೆ ಅಂದರೆ ನಮ್ಮಲ್ಲಿ ಮುಖ್ಯ ಇಂಡಸ್ಟ್ರಿ ಯಾವುದಪ್ಪ ಅಂದರೆ ಅಗ್ರಿಕಲ್ಚರ್ನ. ಅದು ನಾವು ಅನ್ನೋದಿಲ್ಲ, ಅದನ್ನು ಅದಕ್ಕೆ ನಾವು ಮಾರ್ಕೆಟಿಗೆ ಕೊಟ್ಟಿಲ್ಲ ಅನ್ನೋದನ್ನು ಕೊನೆಯ ಪ್ಯಾರದಲ್ಲಿ ಈಗ ಹೇಳಿದಂಗೆ ನಿಮಗೆ ಕೊನೆಯ ಪ್ಯಾರದಲ್ಲಿ ಸ್ಪಷ್ಟ ಮಾಡ್ತಾ ಇದ್ದಾರೆ. ಅದಕ್ಕೆ ಮಾರ್ಕೆಟ್ ಕೊಡ್ರಿ. ಅದಕ್ಕೆ ಬರೀ ಬೆಳೆಯ ಸಲಹೆಗಳು ಕೊಡೋದಲ್ಲ, ವಿಜ್ಞಾನ ಸಲಹೆ ಸೂಚನೆ ಕೊಡೋದು ಅಷ್ಟೇ ಅಲ್ಲ, ವಿಜ್ಞಾನವನ್ನು ಕಲಿಯುವಂತಹ, ತಿಳಿದುಕೊಳ್ಳುವಂತಹ ಶಕ್ತಿ ಭಾಳಷ್ಟು ನಮ್ಮ ಬಡ ಈ ಒಂದು ಕನ್ನಡಿಗನಿಗೆ ಸಾಧ್ಯ ಆಗಿಲ್ಲ, ಕನ್ನಡತಿಗೆ ಸಾಧ್ಯ ಆಗಿಲ್ಲ. ಅದು ಎಲ್ಲರೂ ಸಿಗುವಂಥ ವ್ಯವಸ್ಥೆ ಮಾಡಿ ಅಂದರೆ ಎಲ್ಲಿವರೆಗೆ ಶಿಕ್ಷಣ ಸರ್ವರಿಗೂ ಸಿಗುವುದಿಲ್ಲವೋ, ಈ ಸಮಸ್ಯೆ ಹಂಗೆ ಮುಂದುವರಿತಾ ಬರಿತಾ ಹೋಗ್ತಾ ಇರ್ತದೆ. ಮತ್ತು ಜೊತೆಗೆ ಈಗ ಹೇಳಿದಂಗೆ ನಿಮಗೆ ಕನ್ನಡ ಇದು ಕೇವಲ ಆಡಳಿತ ಭಾಷೆ ಅಷ್ಟೇ ಅಲ್ಲ, ಕೇವಲ ಒತ್ತಾಯದಿಂದ ಕನ್ನಡ ಕನ್ನಡಕ್ಕೆಲ್ಲ ಹೇಳೋದಷ್ಟೇ ಅಲ್ಲ, ಅವರಾಗಿ ಅದು ಕಲಿಬೇಕು ಅನ್ನೋಂಥ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋಂಥ ಮಾತನ್ನು ಸಹಿತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮತ್ತು ಈ ಒಂದು ಸಂದರ್ಭದಲ್ಲಿ ಅವರು ನಾಡಿನ ಯಾವುದೇ ಕವಿಯ ಮತ್ತು ಲೇಖಕರನ್ನ ಮರೆತಿಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಅವ್ರು ಹೇಳಿದಂಥ, ಅವರು ಉದ್ಘಾಟಿಸಿದಂಥ, ಅವರು ವ್ಯಕ್ತಪಡಿಸಿದಂಥ ನಾಮಗಳು ಜೊತೆ ಅವ್ರ ಕೆಲಸಗಳನ್ನು ಸಹಿತ ಅವರು ಭಾಳ ಸರಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಕೋಣಿಕನಿಗೆ ಬಂದಾಗ ಗೋಕಾಕ್ ಜಿಲ್ಲೆ ಅಂತ ಅನ್ನೋದು ಮತ್ತು ಮಾತಾಡಿದ್ದಾರೆ, ಆಗಬೇಕಾಗಿದೆ ಅದು ಅಂತ ಮಾತು ಟೆಸ್ಟ್ ಕೊಟ್ಟು ಹೇಳಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಇನ್ನೂ ಒಂದಿಷ್ಟು ಸೇರಿಸಿ ಗೋಕಾಕ್ ಜಿಲ್ಲೆ ಆಗಿರ್ಬೋದು, ಚಿಕ್ಕೋಡಿ ಜಿಲ್ಲೆ ಆಗಿರ್ಬೋದು, ಈಗ ನಮ್ಮ ಲಕ್ಷ್ಮಣ ಸವದಿಯವರಿಗೆ ಗೊತ್ತಿರುವಂಥ ಅಥಣಿ ಜಿಲ್ಲೆ ಆಗಿರ್ಬೋದು, ನಮ್ಮ ಗೋಕಾಕ್
ಜಿಲ್ಲೆಯ ಜೊತೆಗೆ ನಮ್ಮ ಬೈಲೂರು ಜಿಲ್ಲೆಯನ್ನು ಸಹಿತ ಯಾಕೆ ಮಾಡಬಾರ್ದು ಅಂತ ಒಂದು ಎರಡು ಮೂರು ಮಾತು ಸೇರಿಸ್ತಾ ಇದ್ದೀನಿ. ಯಾಕೆಂತಂದ್ರೆ ಈ ಬೆಳಗಾವಿ ಜಿಲ್ಲೆ ಎಷ್ಟು ಸಣ್ಣ ಚಿಕ್ಕ ಚಿಕ್ಕದಾಗಿ ಹೋಗ್ತದೆ ಆ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ಗಳಾಗ್ತಾವೆ, ಆ ಪ್ರಮಾಣದಲ್ಲೇ ಎಲ್ಲರಿಗೂ ಉದ್ಯೋಗ ಸೃಷ್ಟಿಯಾಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ನಾವು ಕಾಲು ಜಗತ್ತಾಗ ಕೊಡಬೇಕಂತಲೂ ಆಗಲಿ, ಅವರು ಆಗಲಿ, ಸಣ್ಣ ಜಿಲ್ಲೆಗಳಾಗಲಿ, ಆಡಳಿತದಿಂದ ಒಳ್ಳೆಯದಾಗ್ತದೆ, ಅನೇಕ ಸ್ಕೀಮ್ಗಳು ಬರ್ತಾವೆ ನಮ್ಮ ನಾಡಿಗೆ ಅಥವಾ ನಮ್ಮ ಜಿಲ್ಲೆಗಳಿಗೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಮಾತು ಅಷ್ಟು ಸತ್ಯದ. ಅದೇನೋ ಆಗಲಿ, ಗೋಕಾಕ ಮೇಲಿನ ಪ್ರೀತಿ ವ್ಯಾಮೋಹ ಗೋಕಾಕ ಜಿಲ್ಲೆಯ ಬಗ್ಗೆ ಅವ್ರು ಮಾತಾಡಿ ನೋಡಿದಾಗ ಮನಸ್ಸದ. ಆದರೆ ಇವತ್ತು ಅವರು ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು, ಆ ಒಂದು ನೆಲೆಯಲ್ಲೇ ಈ ಸಾಹಿತ್ಯ ಸಮ್ಮೇಳನ ದೃಷ್ಟಿಕೋನವನ್ನು ನಾವು ನೋಡಬೇಕಾಗಿದೆ. ಹೀಗಾಗಿ ಚಿಕ್ಕೋಡಿಯವ್ರ ಬೇಡಿಕೆ, ಅತಿಡಿಯವ್ರ ಬೇಡಿಕೆ, ಜೊತೆಗೆ ಬೈಲಂಗೂರ ಬೇಡಿಕೆಯೂ ಈಡೇರಿಸ್ರಿ. ಯಾಕಂದರೆ ಅದೇ ಒಂದು ಕಾರಣಕ್ಕೆ ಈ ಗೋಕಾಕ ಜಿಲ್ಲೆ ಆಗೋದನ್ನು ಮುಂದೆ ಹಾಕ್ತಾ ಆಗ್ತಾ ಹೋಗ್ಬಿಡೋಣ ಅಂತದನ್ನು ಸ್ವಲ್ಪ ಒತ್ತಿ ಇಲ್ಲಿ ನಾವು ಹೇಳಬೇಕಾಗ್ಯದ. ಯಾಕಪ್ಪ ಅಂದ್ರೆ ಎಷ್ಟು ಜಿಲ್ಲೆಗಳು ಆದಷ್ಟು ಅದು ಆಡೋದು ಒಳ್ಳೆಯದು. ಒಟ್ಟಿನಲ್ಲಿ ಇಡೀ ನಾವು ಎಲ್ಲ ಒಂದು ಅವರ ಭಾಷಣವನ್ನು ಆದ್ಯಂತವಾಗಿ ನೋಡಿದಾಗ ಅವರು ಕಳಕಳಿ, ಅವರ ಮಾನವೀಯತೆ, ತಮ್ಮ ವಿದ್ಯಾರ್ಥಿಗಳ ಬಗ್ಗೆ ಇರುತ್ತಿರುವಂಥ ಮಮಕಾರ, ಜೊತೆಗೆ ಅವರಿಗೆಲ್ಲ ಉದ್ಯೋಗ ಸಿಗಬೇಕು ಅನ್ನುವಂಥ ಒಂದು ಚಿಂತನೆ ಇವುಗಳನ್ನೆಲ್ಲ ಕಾಣ್ತಾ ಇದ್ದಾವೆ. ಇನ್ನೂ ನಾವು ಮೊದಲು ಏನು ಆರಂಭ ಮಾಡಿದ್ದೀವಿ, ನಮ್ಮ ಚಲೋ ಕನ್ನಡ ಆಗಲಿ ಅಂತೇಳಿ, ಇನ್ನೂ ಚಲೋ ಕನ್ನಡ ನಾಡ ಆಗಿಲ್ಲ, ಸಮಸ್ಯೆಗಳು ಕೂಡ ಆಗಿದೆ ಅನ್ನೋದನ್ನು ಸಹಿತ ಅಷ್ಟ ನೇರವಾಗಿ, ದಿಟ್ಟವಾಗಿ, ಸೂಕ್ಷ್ಮವಾಗಿ, ಮೃದುವಾಗಿ ಹೇಳಿದ್ದೀನಿ. ನೋಡಿದಾಗ ಅವರಲ್ಲಿ ಒಳಗಿನ ಅಕ್ಕಿಯವರು ಇನ್ನೂ ತಂಪು ಆರಿಲ್ಲ, ಇನ್ನೂ ಬಿಸಿ ಇದ್ದಾರೆ ಅನ್ನೋದು ಅದರಿಂದ ವ್ಯಕ್ತ ಆಗ್ತಾ ಇರ್ತದೆ. ಅಕ್ಕಿಗಳೊಳಗೆ ಈ ಒಂದು ಸಂದರ್ಭದಲ್ಲಿ ಈ ನಮ್ಮ ಬೆಳಗಾವಿ ಜಿಲ್ಲೆಯ ಸಾಹಿತಿಗಳು ಜೊತೆಗೆ ನಮ್ಮ ಸಾಹಿತ್ಯ ಪರಿಷತ್ತು ಅವ್ರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಯದ. ಆಯ್ಕೆ ಮಾಡಿ ಅವರಿಗೆ ಒಂದಿಷ್ಟು ತಮ್ಮ ವಿಚಾರಗಳನ್ನು, ತಮ್ಮ ಬದುಕಿನ ನೋವು ನಲಿವುಗಳನ್ನು ಕಂಡಂಥ ಸತ್ಯಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಈಗಾಗಲೇ ಅವರು ಈ ಮೊದಲು ತಾಲೂಕು ಅಧ್ಯಕ್ಷರಾಗಿದ್ದು, ಕಲ್ಲುಗಳಲ್ಲೇ ಇನ್ನೊಂದು ಎಲ್ಲ ಊರುಗಳ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ. ಈ ಒಂದು ಸಣ್ಣ ಒಂದು ಈ ಚರ್ಚೆಯಲ್ಲಿ ಎಲ್ಲವುಗಳನ್ನು ಕವರೇಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ 34 ಪುಟಗಳ ಆ ಒಂದು ಅಧ್ಯಕ್ಷೀಯ ಭಾಷಣವನ್ನು ನೀವು ಮತ್ತು ಓದಿದರೆ ಅಲ್ಲಿ ಇನ್ನೂ ಕಡಿಮೆಗಳು ಮತ್ತು ಹೆಚ್ಚುಗಳು ಎರಡೂ ಗೊತ್ತಾಗುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಅವರು ಹೆಚ್ಚಿಗೆ ಮರೆತಿಲ್ಲ, ಎಲ್ಲವನ್ನೂ ಅದು ಸೇರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಹ್ಯಾಟ್ಸಪ್ ಹೇಳಬೇಕಾಗ್ಯದ. ಒಟ್ಟಿನಲ್ಲಿ ಏನೋ ಮಾಡಲಿ, ಏನೂ ಆಗಲಿ, ಅವರ ಒಂದು ಕಳಕಳಿ ಅವೆಲ್ಲನೂ ಸಾಕಾರ ಆಗಲಿ ಅಂತ ಹೇಳ್ತಾ ಅವರ ಭಾಷಣಕ್ಕೆ ಧನ್ಯವಾದಗಳು. ಜೊತೆಗೆ ಅವರ ಭಾಷಣವನ್ನು ಕೇಳಿ ಅದನ್ನು ಅನುಷ್ಠಾನ ತರಬೇಕಾಗಿದ್ದು ಸ್ಥಳೀಯ ಆಡಳಿತಗಾರರ ಜೊತೆಗೆ ನಮ್ಮ ಸಿದ್ದರಾಮಯ್ಯರವರ ಕರ್ತವ್ಯನೂ ಕೂಡ. ಅದು ಕೇವಲ ಬೆಳಗಾವಿ ಜಿಲ್ಲೆಗೆ ಸಂಬಂಧಿಸಿದಷ್ಟೇ ಅಲ್ಲ, ಇಡೀ ನಾಡಿಗೆ ಸಂಬಂಧಿಸಿದಂಥ ಭಾಷಣ ಅನ್ನೋದನ್ನು ಯಾರೂ ಮರಿಬಾರ್ದಾಗ್ಯದ. ಯಾಕಪ್ಪ ಅಂತಂದ್ರೆ ಅವರ ಒಂದು ಕಳಕಳಿ ಕೇವಲ ಜಿಲ್ಲೆಗಲ್ಲ, ಇಡೀ ರಾಜ್ಯಕ್ಕೆ, ರಾಜ್ಯದ ಕವಿಗಳಿಗೆ, ಸಹೃದಯಗಳಿಗೆ, ಬುದ್ಧಿವಂತರಿಗೆ, ವಿಜ್ಞಾನಿಗಳಿಗೆ, ಎಲ್ಲರಿಗೂ ಒಂದು ರೀತಿ ಏನಪ್ಪ ಅಂದ್ರೆ ತನ್ನೊಳಗೆ ಒಳಗೊಂಡಂಥ ಒಂದು 34 ಪುಟಗಳ ಚಿಕ್ಕ ಪುಸ್ತಕೆ, ಅದನ್ನು ತಾವು ದಯವಿಟ್ಟು ಗಮನ ಹರಿಸ್ಬೇಕು, ಅದು ಕಾರ್ಯರೂಪ ಬರುವಂಥ ಕೆಲಸ ಮಾಡಬೇಕು. ಎಲ್ಲರಿಗೂ ಕೊನೆಯದಾಗಿ ಹೇಳೋದು, ಎಲ್ಲ ಮಕ್ಕಳಿಗೂ ಎಲ್ಲರಿಗೂ ಫ್ರೀ ಅಪ್ ಟು 12 10+2 ಮತ್ತು ಅದ್ರ ಜೊತೆಗೆ ಉನ್ನತ ಶಿಕ್ಷಣ ಸಿಗುವಂಥ ಒಂದು ವ್ಯವಸ್ಥೆ ಮಾಡಿದರೆ ಇನ್ನೂ ಉತ್ತಮ. ಅದನ್ನು ಅವರು ಹೇಳೋದಕ್ಕೆ ಅಲ್ಲಲ್ಲಿ ಪ್ರಯತ್ನ ಮಾಡಿದ್ದಾರೆ, ಅದನ್ನು ಸ್ವಲ್ಪ ನಿಮ್ಗೆ ಮುಖ್ಯವಾಗಿ ಹೇಳೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲಿವರೆಗೆ ನೀವು ಈ ಒಂದು ವಿಚಾರಗಳನ್ನ ಅವರ 34 ಪುಟಗಳ ಒಂದು ವಿಸ್ತಾರವಾದ ವಿವರಣೆಯನ್ನು ಸಂಕ್ಷಿಪ್ತ ಮಾಡಿ ಹೇಳುವಂಥ ಕೆಲಸ ಮಾಡಿದ್ದಕ್ಕೆ ನನ್ನಲ್ಲಿ ತಪ್ಪಾಗಿರುವುದಿಲ್ಲ ಅಂತಲ್ಲ, ಕೆಲವು ಮುಖ್ಯ ಬಿಟ್ಟಿರ್ಬೋದು ನಾನು. ಹೇಗಪ್ಪ ಅಂತಂದರೆ ಆದಷ್ಟು ನಿಮಗೆ ಅದರ ಒಲವನ್ನು ತೋರಿಸುವಂಥದ್ದು ಅದು ಓದೋದಕ್ಕಾಗಿ ನಾವು ಪ್ರಶೋಧನೆ ಮಾಡೋದಾಗಿ ಈ ಒಂದು ಮಾತುಗಳನ್ನು ಆಡಿದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿರಿ, ಮತ್ತು ಅದೇ ಕಾಲಕ್ಕೆ ಕಾಮೆಂಟ್ ಮಾಡಿರಿ, ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತು ಇನ್ನೊಂದು ಮಾತು ಕೇಳಿದಾಗ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ H16 ನ್ಯೂಸ್ ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.